ನಮಸ್ಕಾರ ಅಮೋಘ್ ಟಿವಿ ಸುದ್ದಿ ಮಧ್ಯಾಹ್ನ ಹಾಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ನೋಡೋಣ. ಉಕ್ರೇನ್ನಲ್ಲಿ ಭಾರತೀಯ ವಿದ್ಯಾರ್ಥಿ, ಕರ್ನಾಟಕ ಮೂಲದ ಹಾವೇರಿಯ ವಿದ್ಯಾರ್ಥಿ ಸಾವನ್ನಪ್ಪಿದ ವಿಚಾರವಾಗಿ ತುಮಕೂರಿನ ಕೊರಟಗೆರೆಯಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ನೋಡಿ, ಭಾಳ ದುರದೃಷ್ಟವಶಾತ್ ಪ್ರಪಂಚದಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ತಾವು ನೋಡೋದಾದರೆ ಎಲ್ಲ ದೇಶಗಳು ಒಂದಲ್ಲ ಒಂದು ರೀತಿಯಲ್ಲಿ ಬಲಿಷ್ಠವಾಗಿದ್ದಾವೆ. ಇವತ್ತು ಯುಕ್ರೇನ್ನಲ್ಲಿ 20,000 ಜನ ಭಾರತೀಯರು ಜೀವನ ಮಾಡ್ತಾ ಇದ್ದರು. ಅದರಲ್ಲಿ ಹೆಚ್ಚು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡೋದಕ್ಕೆ ಹೋಗಿದ್ದರು. ಭಾಳ ಜನ ಅಲ್ಲಿಂದ ಬರೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿಯನ್ನು ಅವರಿಂದ ಪಡ್ಕೊಂಡು ಅವ್ರನ್ನ ಕರ್ಕೊಂಡು ಬರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಭಾಳಷ್ಟು ಜನ ಬಂದಿದ್ದಾರೆ. ಆದರೆ ದುರ್ದೈವ ಆ ವಿದ್ಯಾರ್ಥಿ, ಹಾವೇರಿಯ ವಿದ್ಯಾರ್ಥಿ ತೀರ್ಕೊಂಡಿರ್ತಕ್ಕಂಥದ್ದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಅವರ ತಂದೆ ತಾಯಿಗಳಿಗೆ ಅವರನ್ನು ಆ ಕಷ್ಟದನ್ನು ಭರಿಸೋದಕ್ಕಂಥ ಶಕ್ತಿ ಕೊಡಲಿ ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಜೊತೆಗೆ ನಮ್ಮ ಊರಿನವರು ಒಳುವನಳ್ಳಿಯ ಇಬ್ಬರು ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಬಂದು ಡೆಲ್ಲಿಯಲ್ಲಿ ಬಂದು ಇಳಿದಿದ್ದಾರೆ. ಬಹುಶಃ ಅವರು ನಾಳೆ ಬೆಳಿಗ್ಗೆ ಅಷ್ಟುವರೆಗೆ ಅವರು ಊರಿಗೆ ಬರ್ತಾರೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಭಾಳ ಕಷ್ಟದ ಜೀವನವನ್ನು ಅಲ್ಲಿ ಕಳೆದ ಒಂದು 15-20 ದಿವಸದಿಂದ ಅನುಭವಿಸಿದ್ದಾರೆ ಅಂತೇಳಿ ಮಾಧ್ಯಮದ ಮೂಲಕ ನಾವು ತಿಳ್ಕೊಂಡಿದ್ದು. ಆದಷ್ಟು ಬೇಗ ಮಿಕ್ಕೆಲ್ಲ ಭಾರತೀಯರನ್ನು ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಇಲ್ಲ, ಆ ರೀತಿ ಆಗೋದಿಲ್ಲ. ಯಾಕೆಂದರೆ ಅನೇಕ ಕಾರಣಗಳು ಇರ್ತವೆ. ಯಾಕೆಂದರೆ ಅಲ್ಲಿ ಏರ್ಪೋರ್ಟನ್ನು ಶೆಲ್ಲಿಂಗ್ ಮಾಡ್ತಕ್ಕಂಥದ್ದು ನಡೀತಾ ಇರುತ್ತೆ. ಆಮೇಲೆ ಬೇರೆ ಬಾರ್ಡರಿಗೆ ಹೋಗಿ ರೊಮೇನಿಯಾದಿಂದ ಬರ್ತಕ್ಕಂಥದ್ದು ಆಗಬೇಕಾಗುತ್ತೆ. ಅದಕ್ಕೆ ಪ್ಲೇನ್ಗಳು ಇಲ್ಲಿಂದ ನಮ್ಮ ಪ್ಲೇನ್ಗಳು ಕೂಡ ಅಲ್ಲಿ ಹೋಗಿ ಲ್ಯಾಂಡ್ ಆಗಬೇಕಾದ್ರೆ ಸೇಫ್ಟಿ ದೃಷ್ಟಿಯಿಂದ ಅದನ್ನು ಕೂಡ ನೋಡ್ತಾರೆ. ಇಂಥ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದಲ್ಲೂ ಕೂಡ ಅದೇ ರೀತಿ ಆಯಿತು. ಅದರಿಂದ ಇಂಥ ಸಂದರ್ಭದಲ್ಲಿ ಅವರು ಯಾವ ರಾಷ್ಟ್ರದವರು, ಯಾವ ಇವರು ಇದೆಲ್ಲ ನೋಡೋದೇ ಇಲ್ಲ. ಯುದ್ಧ ಮಾಡಬೇಕು ಅಂದರೆ ಯುದ್ಧ ಮಾಡಬೇಕು, ಆ ರೀತಿ ಕಠಿಣ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಅವರನ್ನು ಎಚ್ಚರಿಕೆಯಿಂದ ಕರ್ಕೊಂಡು ಬರ್ತಕ್ಕಂಥ ಕೆಲಸ ಆಗಬೇಕು. ಅದನ್ನು ಕೇಂದ್ರ ಸರ್ಕಾರ ಮಾಡ್ತಾರೆ. ಯಾವುದೇ ಎಂಬೆಸಿ ಆಗಲಿ, ಹೈಕಮಿಷನ್ ಆಗಲಿ, ಈ ಸಂದರ್ಭದಲ್ಲಿ ಅವರು ತಪ್ಪು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಇಲ್ಲ, ಆ ರೀತಿ ನನಗೇನು ಅನಿಸೋದಿಲ್ಲ. ಏಕೆಂದರೆ ಅವರು ಹೇಳ್ಕೊಂಡೇ ಇದ್ದಾರೆ. ಇನ್ನು ಸ್ವಲ್ಪ ಮೊದಲೇ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತು. ಆದರೆ ಒಂದು ಪೀಸ್ ಟಾಕ್ ಅದು ನಡೀತಾ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಜಿಲ್ಲೆಯ ಜನರೊಡನೆ ಬೆರೆತು ಕಾಮನ್ ಮ್ಯಾನ್ ಅಂತಿರುವ ಕೋಲಾರದ ಬಿಜೆಪಿ ಸಂಸದ ಎನ್ ಮುನಿಸ್ವಾಮಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಕಡೆಗೆ ನನ್ನ ಗಮನವನ್ನು ಮುಂದುವರೆಸಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ ನೋಡಿ. ಕೋಲಾರ ಜಿಲ್ಲೆಯ ಬಹುಜನರ ಬೇಡಿಕೆಯಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ವಿಸ್ತರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಯವರು ಹಸಿರು ನಿಶಾನೆ ತೋರಿದ್ದಾರೆ. ನಿನ್ನೆ ಮಂಗಳೂರಿನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಘೋಷಣೆ ಮಾಡಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಿಂದ ಕೋಲಾರ ಗಡಿ ನಂಗಲಿ ಗಡಿವರೆಗೂ ಇರುವಂತಹ 4 ಪಥದ ರಾಷ್ಟ್ರೀಯ ಹೆದ್ದಾರಿಯನ್ನು 6 ಪಥದ ರಸ್ತೆಯನ್ನಾಗಿ ವಿಸ್ತರಿಸಲು ಒಪ್ಪಿಗೆ ನೀಡಿ ಮುಂದಿನ 3 ಅಥವಾ 4 ತಿಂಗಳಲ್ಲಿ ಡಿಪಿಆರ್ ಸಿದ್ಧಪಡಿಸುವಂತೆ ಆದೇಶ ಮಾಡಿರುವುದಾಗಿ ಹೇಳಿಕೆ ನೀಡಿದ್ದಾರೆ. ಹೊಸಕೋಟೆ ಹಾಗೂ ನಂಗಲಿ ಮಾರ್ಗ ಮಧ್ಯೆ ಸಮರ್ಪಕ ಸರ್ವಿಸ್ ರಸ್ತೆಗಳಲ್ಲದೆ ಟ್ರಾಫಿಕ್ ಜಾಮ್ ಹಾಗೂ ಬೀಕರ್ ರಸ್ತೆ ಅಪಘಾತಗಳನ್ನು ಗಮನಿಸಿದ ಸಂಸದ ಮುನಿಸ್ವಾಮಿ ರಸ್ತೆ ಅಗಲೀಕರಣ ವಿಚಾರವಾಗಿ 4 ಬಾರಿ ಕೇಂದ್ರ ಸಚಿವರಿಗೆ ಮನವಿ ಸಲ್ಲಿಸಿದರು. ಸಂಸದರ ಮನವಿಗೆ ಮನ್ನಣೆ ನೀಡಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನಗುತ್ತಲೇ ತಮ್ಮ ಭಾಷಣದಲ್ಲಿ 6 ಪಥದ ರಸ್ತೆ ವಿಸ್ತರಣೆಗೆ ಒಪ್ಪಿಗೆ ನೀಡಿದ್ದಾರೆ. ಶಿವಮುರಳಿ ಸ್ವಾಮೀಜಿ ಇನ್ನೊಂದೇ ಬಿ ಮುಜೆ 6 ಲೇನಿಂಗ್ ಆಫ್ ಹೊಸ್ಕೋಲಿ ಕೋಲಾರ್ ರೋಡ್ ಕೆ ಬಾರೆ ಮೇ ಕಹಾ उसको मैं मंजूर कर रहा हूँ. उसका डीपीआर बनाने के आदेश दिए हैं और 3-4 महीने में इस कार्य का शुभारंभ होगा. जहाँ तक मंगलोर का रिंग रोड हो और यहाँ के जो नंदूर चौक यहाँ का एक फ्लाईओवर है तो उसको भी मैं मंजूरी दे रहा हूँ, ये भी हो जाएगा. और कोई फ्लाईओवर है क्या एनएच पर? है कोई? अगर होगा तो बता देना, वो भी मंजूर कर दूंगा. ಇನ್ನು ಮುಳಬಾಗಿಲು ಜನತೆಯ ಬಹುತೇಕ ವರ್ಷಗಳ ಬೇಡಿಕೆಯಾಗಿದ್ದ ಮುಳಬಾಗಿಲು ತಾಲೂಕಿನಿಂದ ಆಂಧ್ರದ ಸಂಗಂಡಹಳ್ಳಿ ಗಡಿಯವರೆಗಿರುವ ರಾಷ್ಟ್ರೀಯ ಹೆದ್ದಾರಿಯನ್ನು ದ್ವಿಪದ ರಸ್ತೆಯನ್ನಾಗಿ ಅಗಲೀಕರಣ ಮಾಡಲು 97 ಕೋಟಿ ಅನುದಾನವನ್ನು ಕೇಂದ್ರ ಸಚಿವರು ಬಿಡುಗಡೆ ಮಾಡಿದ್ದು ಸಂಸದ ಮುನಿಸ್ವಾಮಿ ಖಾರೆ ವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನೆನೆಗುದಿಗೆ ಬಿದ್ದಿರುವ ರಾಷ್ಟ್ರೀಯ ಹೆದ್ದಾರಿ 234 ಕಾಮಗಾರಿಗೆ ಚುರುಕು ನೀಡಲು
ಸಂಸದರು ಈ ಹಿಂದೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಪರಿಶೀಲನೆ ನಡೆಸಿದರು. ಇದೀಗ 11.09 kilometers ರಸ್ತೆ ಅಗಲೀಕರಣಕ್ಕೆ ಒಪ್ಪಿಗೆಯಾಗಿದ್ದು, ಕೇಂದ್ರ ರಸ್ತೆ ಸಾರಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಂಸದ ಮುನಿಸ್ವಾಮಿ ಧನ್ಯವಾದ ಅರ್ಪಿಸಿದ್ದಾರೆ. ನಮ್ಮ ಅತ್ಯಂತ ಕ್ರಿಯಾಶೀಲ ಮಂತ್ರಿಗಳಲ್ಲಿ ಒಬ್ಬರಾದಂತಹ ನಿತಿನ್ ಗಡ್ಕರಿ ಸಾಹೇಬರು ಯಾವ ರೀತಿ ರಸ್ತೆಗಳನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಓಡಾಡುವಾಗ ನಾವು ನೋಡ್ತಾ ಇರ್ತೀವಿ. ಯಾವ ರೀತಿ ರಸ್ತೆಗಳ ಅಭಿವೃದ್ಧಿ ಆಗಿದೆ, ಆತ್ಮನಿರ್ಭರ ಭಾರತ ಯೋಜನೆಯಲ್ಲಿ ಯಾವ ರೀತಿ ದೇಶದ ಪ್ರಗತಿ ಹೊಂದ್ತಾ ಇದೆ, ಭಾರತ ದೇಶಕ್ಕೆ ಹೊರದೇಶಗಳಲ್ಲಿ ಯಾವ ರೀತಿ ಗೌರವ ಇತ್ತು, ಈಗ ಯಾವ ರೀತಿ ಗೌರವ ಇದೆ ಅಂತ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ಶಿವಮೊಗ್ಗ ಇರ್ಬೋದು, ಉಡುಪಿ ಇರ್ಬೋದು, ನಮ್ಮ ಕೋಲಾರ ಇರ್ಬೋದು, ಮಂಗಳೂರು ಇರ್ಬೋದು, ಈ ಭಾಗದಲ್ಲಿ ಅತಿ ಹೆಚ್ಚಿಗೆ ಸುಮಾರು 164 ಈ ಘಟನೆಗಳನ್ನ ನೋಡಿ ದೇಶದ ಜನತೆ ನರೇಂದ್ರ ಮೋದಿ ಅವರು ಮತ್ತೆ ಮನದಲ್ಲಿ ಬರಬೇಕು. ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಹಾಗೂ ಜನರ ಕಲ್ಯಾಣವೇ ತಮ್ಮ ಗುರಿ ಎಂದು, ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಂಸದ ಮುನಿಸ್ವಾಮಿ ಜನಪರವಾದ ಯೋಜನೆಗಳಿಗೆ ಒತ್ತು ನೀಡಿ ತಮ್ಮ ಸೇವೆ ಮುಂದುವರಿಸಿದ್ದಾರೆ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಶಿವನ ದೇವಾಲಯಗಳಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ನಗರಕ್ಕೆ ಹೊಂದಿಕೊಂಡಂತಿರುವ ಕಾಡುಮಲ್ಲೇಶ್ವರ ಬೆಟ್ಟದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಕಳೆದೆರಡು ವರ್ಷಗಳಿಂದ ಕೊರೋನಾ ಹಿನ್ನೆಲೆಯಲ್ಲಿ ಹಬ್ಬ ಹರಿದಿನಗಳನ್ನು ಸರಳವಾಗಿ ಆಚರಣೆ ಮಾಡಿದ್ದ ಜನತೆ 2 ವರ್ಷಗಳ ನಂತರ ಮೊದಲ ಬಾರಿಗೆ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶಿವನ ದೇವಾಲಯಗಳಿಗೆ ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಚಿಂತಾಮಣಿ ನಗರದ ಆರಾಧ್ಯ ದೈವ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ನಾಗನಾಥೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿತ್ತು. ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದರು. ಬೆಳಗ್ಗೆಯಿಂದ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಎಲ್ಲ ಈ ಕ್ಷೇತ್ರದ ಜನ ಬಹಳ ಶ್ರದ್ಧಾಭಕ್ತಿಯಿಂದ ಬಹಳ ವಿಜೃಂಭಣೆಯಿಂದ ಇವತ್ತು ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಮತ್ತು ಈ ರಾತ್ರಿ ಕೂಡ ಪೂರ್ತಿ ರಾತ್ರಿ ಜಾಗರಣೆ ಮಾಡುವಂಥ ಕಾರ್ಯಕ್ರಮವಿದೆ. ಪ್ರತಿ ವರ್ಷ ಕೂಡ ತುಪ್ಪದ ದೀಪವನ್ನು ಅಂದರೆ 24 ಗಂಟೆಗಳ ಕಾಲ ದೀಪ ಉರಿಯುತ್ತೆ. ಬಹುಶಃ ಇವತ್ತು ನಡೆದಿರತಕ್ಕಂಥ ಒಂದು ವಿಶೇಷವಾಗಿ ಪೂಜೆಗಳಿಂದ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಐಶ್ವರ್ಯ ಅಂತಸ್ತು ಎಲ್ಲವೂ ಕೂಡ ಬರಲಿ, ಎಲ್ಲ ಕುಟುಂಬಗಳಲ್ಲಿ ಕೂಡ ಬರಲಿ ಅಂತೇಳಿ ಇವತ್ತು ಮಹಾಶಿವರಾತ್ರಿ ಹಬ್ಬದ ದಿವಸ ಎಲ್ಲ ಕುಟುಂಬಗಳಿಗೂ ಎಲ್ಲ ಸಮಸ್ತ ನಾಗರಿಕರಿಗೂ ಕೂಡ ಶುಭಾರಂಭ. ಇನ್ನು ಕಾಡುಮಲ್ಲೇಶ್ವರ ಬೆಟ್ಟದ ಮೇಲೆ ವಿಶೇಷವಾಗಿ ತಮಿಳುನಾಡಿನ ತಿರುಚಾಂದೂರಿನಲ್ಲಿ ನಡೆಯುವ ಬೃಹತ್ ದೀಪ ಬೆಳಗುವ ಮಾದರಿಯಲ್ಲಿ ಕಾಡುಮಲ್ಲೇಶ್ವರ ಬೆಟ್ಟದಲ್ಲಿ ಬೃಹತ್ ದೀಪವನ್ನು ಬೆಳಗಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ದೇವಾಲಯಗಳ ಬಳಿ ಉಚಿತ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಶಿವಮೊಗ್ಗದ ಭಜರಂಗದಳದ ಕಾರ್ಯಕರ್ತ ಹರ್ಷನ ಹತ್ಯೆಯನ್ನು ಖಂಡಿಸಿ ಹಿಂದೂ ಪರ ಸಂಘಟನೆಗಳಿಂದ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಯ ಕಾರ್ಯಕರ್ತರು ಹಾಗೂ ಮುಖಂಡರು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ಕಚೇರಿಯ ವೃತ್ತದಲ್ಲಿ ಸಮಾವೇಶಗೊಂಡರು. ಇನ್ನು ಈ ಸಭೆಯಲ್ಲಿ ಶ್ರೀಕ್ಷೇತ್ರ ಕಾಳಿಮಠದ ಸ್ವಾಮೀಜಿಗಳಾದ ಋಷಿಕುಮಾರ ಸ್ವಾಮೀಜಿರವರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿ, ಹರ್ಷನ ಕೊಲೆಯನ್ನು ಬಲವಾಗಿ ಖಂಡಿಸಿದರಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಪಡಿಸಿದರು. ಹಿಂದೂ ಬಾಂಧವರು ಅನ್ಯ ಕೊಮ್ಮಿನವರ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸಬಾರದೆಂದು ಕರೆ ನೀಡಿದರು. ಕರ್ನಾಟಕ ರಾಜ್ಯದಾದ್ಯಂತ ಈ ಹರ್ಷನ ಸಾವಿನ ಕಿಚ್ಚು ಪ್ರತಿಯೊಬ್ಬ ಹಿಂದೂ ಧರ್ಮ ಜನ ಎದೆಯೊಳಗಡೆ ಉರಿತಾ ಇದೆ. ಆ ಉರಿ ಬಿಸಿಲಲ್ಲಿ ನಿಮ್ಮ ಮುಂದಕ್ಕೆ ಬರ್ತಾ ಇದೆ. ಇದು ಇಲ್ಲಿಗೆ ನಿಲ್ಲಲ್ಲ, ನಿಲ್ಲಿಸೋಕೆ ನಾವ್ಯಾರು ಬಿಡೋದು ಇಲ್ಲ. ಮುಂದೆ ನಮ್ಮ ಯುವಕರ ಹಿಂದೂ ಧರ್ಮಜರ ಸನಾತನ ಧರ್ಮಜರ
ಒಂದು ಹನಿ ರಕ್ತ ಕೆಳಗೆ ಬಂದ್ರೂ ನಾವು ಸಹಿಸೋದಿಲ್ಲ. ಇಲ್ಲಿಗೆ ಮುಗ್ದೋಗ್ಬಿಡ್ಬೇಕು. ಇದೊಂದು ಧರ್ಮ ಯುದ್ಧವೇ ಶುರುವಾಗಿದೆ. ನಿಮ್ಮ ಧರ್ಮವನ್ನು ನಾವು ನಿಂದಿಸ್ತಾ ಇಲ್ಲ. ನಿಮ್ಮ ನಿಮ್ದು ಏನಿದೆಯೋ ನಾವು ಸಹಿಸ್ಕೊಂಬಂದಿದ್ದೀವಿ ಸರ್. ಎಷ್ಟು ಸಹಿಸಿದ್ದೀವಿ ಅಂದರೆ ಸರ್, 1200 ವರ್ಷಗಳಿಂದ ನಾವು ಸಹಿಸ್ಕೊಂಬಂದಿದ್ದೀವಿ ಸರ್. ಗಜ್ನಿನ ಸಹಿಸಿದ್ದೀವಿ ಸರ್, ತುಗ್ಲಕ್ನ ಸಹಿಸಿದ್ದೀವಿ ಸರ್, ಇಂಥವ್ರನ್ನೆಲ್ಲ ಸಹಿಸ್ಕೊಂಬಂದಿದ್ದೀವಿ ಸರ್. ನಾವು ಸಹಿಷ್ಣುವರು ಸರ್. ನಾವು ಸಹಿಷ್ಣುವರಾಗಿರೋದ್ರಿಂದ ನಮ್ಮ ಮೇಲೆ ನೀವು ಮಾಡ್ತಾ ಇರ್ತಕ್ಕಂಥ ಆ ಗಜ್ನಿ ಬೇರೆ ಅಲ್ಲ, ಮೊನ್ನೆ ಹೊಡೆದ್ರಲ್ಲ 6 ಹುಡುಗರು ಅವ್ರು ಬೇರೆ ಅಲ್ಲ ಸರ್. ಅದೇ ಮನಸ್ಥಿತಿ ಇದೆ ಸರ್. ಇವತ್ತಿಗೂ ಮಾರ್ಪಾಟು ಬೇರೆ ಆಗಿರ್ಬೋದು, ಆ ಗಜನೀಯ ಮನಸ್ಥಿತಿ ಗೋರಿಯ ಮನಸ್ಥಿತಿನೇ ನಿಮಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಹಲವು ಹಿಂದೂ ಮುಖಂಡರು ಸಹ ಮಾತನಾಡಿದರು. ನಂತರ ಈ ಸಂಬಂಧವಾಗಿ ತಾಲೂಕಿನ ತಹಶೀಲ್ದಾರರಿಗೆ ಮನವಿ ಪತ್ರವೊಂದನ್ನು ಸಲ್ಲಿಸಲಾಯಿತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರದಾದ್ಯಂತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಲಾಗಿತ್ತು. ಸ್ಥಿತಿ ಬಿಟ್ಟು ನೀವು ಆಚೆಗೆ ಬರ್ತಾ ಇಲ್ಲ. ನಿಮ್ಮ ಕಾನೂನುಗಳು ಶರಿಯಾ ಕಾನೂನು, ನಮ್ಮ ಕಾನೂನು ಆಗಿರ್ತಕ್ಕಂಥ ಸಂವಿಧಾನದ ಕಾನೂನು, ಇದ್ರ ಮಧ್ಯೆ ಯುದ್ಧ ತಂದಿದ್ದೀರಲ್ಲ ಸರ್. ನೀವು ನಮ್ಮ ಕಾನೂನು ಒಪ್ಪಲ್ಲ. ಯಾವ್ದು ನಿಮ್ಮ ಕಾನೂನು? ಹಂಗಾದ್ರೆ ಆ ಕಾನೂನಲ್ಲಿ ನಿಮ್ಮ ಶರಿಯ ಕಾನೂನಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ನೀವು ಪಾಲಿಸ್ತಾ ಇರೋದೇ ಆಗಿದ್ರೆ, ನಾವು ಪಾಲಿಸ್ತಿದ್ದೀವಿ ಅನ್ನೋದಾದ್ರೆ ನಾನು ಕರ್ಕೊಂಬಂದು ಕೊಡ್ತೀನಿ ನಿಮ್ಮ ಕೈಗೆ. ಯಾರನ್ನ? ಶಿವಾಜಿ ನಗರದ ಕಳ್ಳರನ್ನ, ಸಂಡೆ ಬಜಾರ್ ಕಳ್ಳರನ್ನ, ಅವ್ರನ್ನೆಲ್ಲ ಅವ್ರ ಕೈ ತೆಗಿತೀರಾ? ಕಾಲು ತೆಗಿತೀರಾ? ಕಣ್ಣು ತೆಗಿತೀರಾ? ನಿಮ್ಮ ಶರಿಯ ಕಾನೂನು ಪಾಲಿಸ್ತಿದ್ದೀರಲ್ಲ ನೀವು, ಹಂಗಾರೆ ತೆಗಿತೀರಾ? ನಿಮ್ಗೇನಕ್ಕೆ ಬೇಕು ನಮ್ಮ ಕಾನೂನು? 10 ಕೆಜಿ ಅಕ್ಕಿ ಇಸ್ಕೊಳ್ಳೋಕ್ಕೆ, ಸ್ಯಾದಿ ಭಾಗ್ಯಕ್ಕೆ, 500 ರೂಪಾಯಿ ಕಾಸು ಇಸ್ಕೊಳ್ಳೋಕ್ಕೆ, ಇದಕ್ಕೆ ಬೇಕು ನಿಮಗೆ ಕಾನೂನು? ಸರ್, ಈಗಿಷ್ಟೇ ತೋರಿಸು ಸರ್, ಫುಲ್ ಪಿಕ್ಚರ್ ನಾನು ಆ ಮೆರವಣಿಗೆ ಆದ್ಮೇಲೆ ತೋರಿಸ್ತೀನಿ. ನಮಸ್ಕಾರ. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ನೀರಿಗಾಗಿ ಹಾಹಾಕಾರ ಪಡ್ತಾ ಇರುವಂತಹ ಜನತೆಯ ಮಧ್ಯೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕೆರೆಯ ತೂಬೊಂದು ಒಡೆದು ಹೋಗಿ ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಸದನದಲ್ಲಿ ಜನಪರ ಕೆಲಸಗಳ ಬಗ್ಗೆ ಕಾಳಜಿ ವಹಿಸಿ ಮಾತನಾಡುವುದನ್ನು ಬಿಟ್ಟು ಸಣ್ಣ ವಿಷಯವನ್ನು ದೊಡ್ಡದ್ದು ಮಾಡಿ ಸದನದ ಸಮಯವನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯ ಬಗ್ಗೆ ಗಮನ ಸೆಳೆಯುವುದನ್ನು ಬಿಟ್ಟು ಸದನದಲ್ಲಿ ಅಹೋರಾತ್ರಿ ಧರಣಿ ಮಾಡುವುದು ಸರಿಯಲ್ಲ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ ದೇವನಹಳ್ಳಿಯಲ್ಲಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡುತ್ತಾ, ಸಾರ್ವಜನಿಕರ ಹಣದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸದನ ನಡೆಯುತ್ತಿದೆ, ಸಾರ್ವಜನಿಕರ ಹಣವನ್ನು ಪೋಲು ಮಾಡುತ್ತಿದ್ದಾರೆ, ಕಾಂಗ್ರೆಸ್ ಹೆಬ್ಬಗ್ಗೆಯ ನೀತಿಯನ್ನ ಸಮಾಜವನ್ನು ಒಡೆದು ಹಾಳುವ ನೀತಿಯನ್ನ ಖಂಡಿಸಿ ಹಾಗೂ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯಾಗಿದ್ದು ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು, ಸಮಾಜಘಾತಕ ಸಂಘಟನೆಗಳನ್ನ ಮಟ್ಟ ಹಾಕಿದಾಗ ಮಾತ್ರ ರಾಜ್ಯ ರಾಮರಾಜ್ಯವಾಗಲು ಸಾಧ್ಯ, ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಎಂದರು. ಕಾಂಗ್ರೆಸ್ ಪಕ್ಷಕ್ಕೂ ಹಂಗೆ ಆಗಿದೆ, ತನ್ನ ವಂಶಾಡಳಿತ ಬಿಟ್ರೆ ದೇಶ ಆಳಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಸೋತೋಗಿರೋದು, ಹತಾಶರ ಆಗ್ಬಿಟ್ಟು ಇವತ್ತು ಸಣ್ಣ ಸಣ್ಣ ವಿಷಯಗಳಿಗೆ ಒಂದು ಗೊಂದಲ ಸೃಷ್ಟಿ ಮಾಡೋದು, ಆ ರೀತಿಯ ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ವ್ಯವಸ್ಥೆಯನ್ನ ಏನು ಆಳುಗೆಡುವಂತ ಕಾಂಗ್ರೆಸ್ ಪಕ್ಷ ಇವತ್ತು ದಾದಾರಿ ತುಳಿತಾ ಇದೆ.
ಇವತ್ತು ಯಾವುದೇ ಒಂದು ವಿಷಯ ಇರ್ಬೋದು ಈಶ್ವರಪ್ಪನವರ ಒಂದು ಸಣ್ಣ ವಿಷಯಕ್ಕೆ ಅವರು ರಾಷ್ಟ್ರ ಧ್ವಜವನ್ನ ಟೀಕೆ ಮಾಡಲಿಲ್ಲ ಅವರು ಯಾವುದೇ ಒಂದು ರಾಷ್ಟ್ರ ವಿರೋಧಿ ಮಾತುಗಳನ್ನು ಆಡಲಿಲ್ಲ ಆದ್ರೆ ರಾಷ್ಟ್ರ ವಿರೋಧಿ ಕೆಲಸಗಳನ್ನ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಆಡಳಿತ ಸದನದಲ್ಲಿ ಏನು ಒಂದು ರಾತ್ರಿ ಹೊತ್ತು ಇದ್ಕೊಂಡು ಅವ್ರು ಸುಮ್ಮನೆ ಸಮಯವನ್ನು ಹಾಳು ಮಾಡ್ತಾರೆ ಯಾಕಂದ್ರೆ ರಾಷ್ಟ್ರಕ್ಕೆ ರಾಷ್ಟ್ರ ಧ್ವಜಕ್ಕೆ ಅಗೌರವ ಸೂಚಿಸಿರೋದು ಕಾಂಗ್ರೆಸ್ ಪಕ್ಷ ಇವತ್ತು ದೇಶವನ್ನ ಇಂಗ್ಲಿಷ್ನವರು ಹಾಳು ಒಡೆದು ಆಡ್ತಾ ಇದ್ರು ಅದೇ ರೀತಿ ಸಮಾಜವನ್ನ ಇವತ್ತು ಒಡೆದು ಆಡ್ತಾ ಇರೋದು ಕಾಂಗ್ರೆಸ್ ಪಕ್ಷ ಜನರ ಮಧ್ಯದಲ್ಲಿ ಸಾಮರಸ್ಯ ಇಲ್ಲದೆ ಸಮಾಜನ ಜಾತಿ ಜಾತಿ ನಡುವೆ ಒಡೆದು ಆಡೋದು ಕಾಂಗ್ರೆಸ್ ಪಕ್ಷ ಇಂತಹ ಕಾಂಗ್ರೆಸ್ ಪಕ್ಷವನ್ನ ಇಡೀ ದೇಶವನ್ನ ಒಂದೊಳಗೆ ಎತ್ಕೊಂಡು ಹೋಗ್ತಾ ಇರುವಂತಹ ಮೋದಿ ಅವರ ಒಂದು ಸರ್ಕಾರಕ್ಕೆ ಸಪೋರ್ಟ್ ಕೊಡ್ಬೇಕೆ ಹೊತ್ತು ಒಂದು ಒಳ್ಳೆಯ ಸಲಹೆಗಳನ್ನ ನೀಡಬೇಕೆ ಹೊತ್ತು ದೇಶವನ್ನ ರಾಷ್ಟ್ರದಲ್ಲಿ ವಿದೇಶಗಳಲ್ಲಿ ಭಾರತವನ್ನ ಹೆಸರನ್ನ ಕೆಡಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಈ ರೀತಿಯ ಒಂದು ಒತ್ತಡಗಳಿಂದ ಈ ರೀತಿಯ ಕಾಂಗ್ರೆಸ್ ಇಲುಗಳಿಂದ ಮತ್ತು ಕೆಲವು ಮುಸ್ಲಿಂ ವಿರೋಧಿ ಅಂದ್ರೆ ಕೆಲವು ಎಸ್ಎಫ್ ಐ ಇರ್ಬೋದು ಪಿಎಫ್ ಐ ಇರ್ಬೋದು ಈ ತರ ಒಂದು ಸಂಘಟನೆಗಳಿಗೆ ಬೆಂಬಲವಾಗಿ ಇವತ್ತು ಕಾಂಗ್ರೆಸ್ ನಿಂತಿದೆ ಯಾಕಂದ್ರೆ ಸಮಾಜ ಬಿಜೆಪಿ ರಾಜ್ಯ ಎಸ್ಪಿ ಮೋರ್ಚಾ ಖಜಾಂಚಿ ಎಪಿಕೆ ನಾಗೇಶ್ ಮಾತನಾಡಿ ಸದನದ ಸಮಯವನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ಶಾಸಕರ ಸ್ಥಾನವನ್ನು ರದ್ದು ಮಾಡಬೇಕು ಸಾರ್ವಜನಿಕರ ಹಣವನ್ನು ವ್ಯರ್ಥ ಮಾಡುತ್ತಿರುವುದನ್ನು ನಿಲ್ಲಿಸಿ ಸದನದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂದರು ಸದನವನ್ನು ಹಾಳು ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷನ ಎಂಎಲ್ಎ ಗಿರಿನೇ ರದ್ದು ಮಾಡಬೇಕು ಯಾಕೆಂದ್ರೆ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ವೆಚ್ಚ ಮಾಡ್ತಾ ಇದ್ದಾರೆ ಅಂತವ್ರನ್ನ ಇವತ್ತು ಅವ್ರನ್ನ ಅವರು ಎಂಎಲ್ಎ ಗಿರಿನೇ ರದ್ದು ಮಾಡಬೇಕು ಯಾಕೆಂದ್ರೆ ಅವ್ರು ಇವತ್ತು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಮಾರಕವಾಗಿದ್ದಾರೆ ಅಂತವ್ರನ್ನ ನಾವು ಇಟ್ಕೊಂಡ್ಬಾರ್ದು ಅಂತ ಹೇಳ್ತಾ ಹಾಗೆ ಈ ಸಂದರ್ಭದಲ್ಲಿ ಹರ್ಷ ಕುಟುಂಬಕ್ಕೆ ಸಾಂತಾನ ಹೇಳ್ತಾ ಹರ್ಷ ಕುಟುಂಬಕ್ಕೆ 50,000 ರೂಪಾಯಿ ನನ್ನ ವೈಯಕ್ತಿಕವಾಗಿ ನಾನು ಕೊಡ್ತೀನಿ ನನ್ನೇನೆ ಹೋಗಿದ್ವಿ ಶಿವಮೊಗ್ಗಗೆ ಅವರು ಆದ್ರೆ ನಾಳೆ ನಾಡಿದ್ದು ನಾನು ಹೋಗಿ ನಾನು ವೈಯಕ್ತಿಕವಾಗಿ ಅವ್ರಿಗೆ 50,000 ರೂಪಾಯಿನ ದೇಣಿಗೆ ಹಾಕಿ ಕೊಡ್ಬೇಕು ಅಂತ ನಾನು ಮನಸಾರೆ ಅನ್ಕೊಂಡಿರೋದ್ರಿಂದ ಕೊಡ್ತಾ ಇದೀವಿ ಯಾಕೆಂದ್ರೆ ನಮ್ಮ ಹಿಂದೂಗಳನ್ನ ಒಬ್ಬನೆ ಮಾಡ್ತಾ ಇರುವಂತ ಪಿಎಫ್ ಐ ಇರ್ಬೋದು ನಮ್ಮ ದೇಶದ ಹಾಳು ಮಾಡ್ತಾ ಇರುವಂತ ಕೆಲವು ಮುಸ್ಲಿಂ ರಾಜ್ಯಗಳಿರ್ಬೋದು ನಾಯಕರಿರ್ಬೋದು ಇವ್ರ ವಿರುದ್ಧವಾಗಿ ಹೋರಾಡ್ತಾ ಬಂದಂತ ಹರ್ಷನ್ಗೆ ನೆಮ್ಮದಿ ಸಿಗಲಿ ಹರ್ಷನ್ಗೆ ಶಾಂತಿ ಸಿಗಲಿ ಅವ್ರ ಮನೆಯವ್ರಿಗೆ ದುಃಖ ಬರ್ಸೋಂತ ಶಾಂತಿ ಕೊಡ್ಲಿ ಅಂತ ಹೇಳ್ತಾ ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಧನ ಸಹಾಯನೂ ಮಾಡ್ತಾ ಇದೀವಿ ಹಾಗೆ ನಮ್ಮ ತಾಲೂಕಲ್ಲಿ ಇವತ್ತು ಬಿಜೆಪಿ ವತಿಯಿಂದ ಬಂದಿರೋದ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದ ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಮಾತನಾಡಿ ಹಿಂದೂ ಪರ ಕೆಲಸ ಮಾಡುತ್ತಿದ್ದ ಹರ್ಷನನ್ನ ಕೊಲೆ ಮಾಡಿದವರನ್ನ ಗಲ್ಲಿಗೇರಿಸಬೇಕು ಅವರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಹರ್ಷನನ್ನ ಕೊಲೆಗೈದ ಸಂಘಟನೆಗಳ ಪರವಾಗಿ ನಿಂತಿರುವ ಸಂಘಟನೆಗಳನ್ನ ರದ್ದು ಮಾಡಬೇಕು ಸದನದಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಕಲಾಪವನ್ನು ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಎಂದರು ದುಷ್ಕರ್ಮಿಗಳನ್ನು ಅವರಿಗೆ ಗಲ್ಲಿಗೇರಿಸಬೇಕು ಅಂತ ಹಾಗೂ ಅವರಿಗೆ ಒಳ್ಳೆಯ ರೀತಿಯ ಪರಿಹಾರ ಅವ್ರ ಕುಟುಂಬ ಕೊಡಬೇಕು ಅಂತ ಮತ್ತು ಈ ಅವರನ್ನು ಕೊಲೆಗೈದಂಥ ಸಂಘಟನೆಗಳ ಪರವಾಗಿ ನಿಂತಿರುವಂಥ ಎಸ್ ಟಿ ಎಫ್ ಐ ಎಫ್ ಬಿ ಐ ಸಂಘಟನೆಗಳನ್ನು ರದ್ದು ಮಾಡಬೇಕು ಅಂತ ಮತ್ತು ಸದನದಲ್ಲಿ ಕಾಂಗ್ರೆಸ್ ಪಕ್ಷ ಜನಪರ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಾಡ್ತಾ ಇರುವ ಹೊತ್ತಿನಲ್ಲಿ ಈ ಒಂದು ವಿಧಾನಸಭಾ ಕಲಾಪ ನಡೆದ ರೀತಿಯಲ್ಲಿ ಒಂದು ವಿರೋಧವನ್ನು ವ್ಯಕ್ತ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲರೂ ಸಹ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಎರಡು ಸಂಘಟನೆಗಳು ರದ್ದಾಗಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಪದಾಧಿಕಾರಿಗಳು ನಮ್ಮ ಜಿಲ್ಲಾಧ್ಯಕ್ಷರುಗಳು ರಾಜ್ಯ ಮುಖಂಡರುಗಳು ಎಲ್ಲ ನಮ್ಮ ತಾಲೂಕಿನ ಮುಖಂಡರುಗಳು ಜಿಲ್ಲೆಯ ಮುಖಂಡರುಗಳಿಗೆ ಧನ್ಯವಾದ. ಇದೇ ವೇಳೆ ಬಿಜೆಪಿ ಮುಖಂಡರಾದ ಒಬದೇನಹಳ್ಳಿ ಮುನಿಯಪ್ಪ, ಗುರುಸ್ವಾಮಿ, ನೀಲೇರಿ ಮಂಜುನಾಥ್, ರವಿ, ಗಣೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗಿಯಾಗಿದ್ದರು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.